ನಿಮ್ಮ ಮನೆಯಲ್ಲಿ ಈ ರೀತಿಯ ದೇವಿಯ ಚಿತ್ರ ಅಥವಾ ವಿಗ್ರಹ ಇದ್ದರೆ ಹೌದು ನೀವು ಪೂಜೆ ಮಾಡುವ ಸ್ಥಳದಲ್ಲಿ ಈ ರೀತಿ ವಿಗ್ರಹ ಅಥವಾ ದೇವರ ಚಿತ್ರ ಇದ್ದರೆ ಖಂಡಿತ ನಿಮ್ಮ ಮನೆಗೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಧನ ಸಮೃದ್ಧಿ ಆಗುತ್ತೆ ಮನೆಗೆ ಅದೃಷ್ಟ ಸಂಕೇತ ಸೂಚಿಸುತ್ತೆ ಅಂತ ಹೇಳಬಹುದು ಅಷ್ಟಕ್ಕೂ ಯಾವ ದೇವಿಯ ವಿಗ್ರಹ ಅಥವಾ ಚಿತ್ರ ಫೋಟೋ ನಿಮ್ಮ ಮನೆಯಲ್ಲಿ ಇರಬೇಕು ಜೊತೆಗೆ ಯಾವೆಲ್ಲ ಫೋಟೋಗಳು ದೇವರ ಮನೆಯಲ್ಲಿ ಇರಬಾರದು ಎಂದು ದೇವರ ಮನೆಯ ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನಾವು ಹೇಳುವ ರೀತಿಯಲ್ಲಿ ದೇವರ ಮನೆಯಲ್ಲಿ ಈ ಕೆಲವು ಫೋಟೋಗಳನ್ನು ಇಟ್ಟು ಪೂಜೆ ಮಾಡಿದರೆ ಖಂಡಿತ ಮನೆಗೆ ಅದೃಷ್ಟ ಬರುತ್ತೆ ಧನ ಸಮೃದ್ಧಿ ಆಗುತ್ತೆ ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ ಅಷ್ಟಕ್ಕೂ ಆ ಫೋಟೋ ವಿಗ್ರಹ ಯಾವುದೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಕೆಲವೊಂದು ಬಾರಿ ನಾವು ಆಚರಣೆ ಮಾಡುವ ವಿಚಾರಗಳು ಹಾಗೂ ನಾವು ಮನೆಯಲ್ಲಿ ನಡೆಸಿಕೊಂಡು ಹೋಗುವ ಕೆಲವು ವಿಚಾರಗಳು ನಮ್ಮನ್ನು ಉತ್ತಮ ಜಾಗಕ್ಕೆ ಉತ್ತಮ ಸ್ಥಳಕ್ಕೆ ತಲುಪುವ ಹಾಗೆ ಮಾಡುತ್ತವೆ ಆದರೆ ಒಂದೊಂದು ಬಾರಿ ನಾವು ನಡೆದುಕೊಳ್ಳುವ ರೀತಿ ಮನೆಯಲ್ಲಿ ಮಾಡುವ ಕೆಲಸ ಕಾರ್ಯಗಳು ಸರಿಯಾಗಿ ಇಲ್ಲದೇ ಇದ್ದರೆ ಹಲವಾರು ಕಷ್ಟಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಜೊತೆಗೆ ಬರುವಂತ ಕಷ್ಟಗಳಿಗೆ ನಿವಾರಣೆಗಳಿಗೆ ಪರಿಹಾರ ಮಾಡಿಕೊಳ್ಳುವುದಾಗಿ ನಮ್ಮ ಮನೆಯಲ್ಲಿರುವಂತಹ ಆಚಾರ ವಿಚಾರಗಳನ್ನು ನಾವು ಹೇಗೆ ಪಾಲಿಸುತ್ತೇವೆ ಎಂಬುದು ಬಹಳ ಮುಖ್ಯವಾಗುತ್ತೆ ಇವೆಲ್ಲವನ್ನು ಕೂಡ ನಾವು ಸರಿ ಮಾಡಿಕೊಂಡು ಹೋದಲ್ಲಿ ಯಶಸ್ಸು ನಮ್ಮ ಬೆನ್ನ ಹಿಂದೆ ಇರುತ್ತೆ ನಮ್ಮ ಬೆನ್ನ ಹಿಂದೆ ಇರುವ ಯಶಸ್ಸನ್ನು ನಮ್ಮದಾಗಿಸಿಕೊಳ್ಳಲು ನಮ್ಮ ಮನೆಯಲ್ಲಿ ದೇವಿ ಮೂರ್ತಿಯನ್ನು ಇಡಬೇಕಾಗುತ್ತೆ ಹಾಗಾದರೆ ಯಾವ ದೇವಿಯ ಮೂರ್ತಿಯನ್ನು ಇಡಬೇಕು ಎಂದು ಹೇಳ್ತೀವಿ ಕೇಳಿ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಬೇಕು ಅಂದರೆ ಲಕ್ಷ್ಮಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ಇರಬೇಕಾಗುತ್ತೆ ಹೌದು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಕೆಲವು ಮನೆಗಳಿಗೆ ನಾವು ಭೇಟಿ ನೀಡಿದ್ದೆ ಆದಲ್ಲಿ ಆ ಮನೆಗಳಲ್ಲಿ ಕೆಲವೊಂದು ಫೋಟೋಗಳನ್ನು ನೋಡಿರ್ತೀರಾ ದೇವರ ಫೋಟೋಗಳು ಮಾತ್ರ ಇದ್ದರೆ ಮನೆಗೆ ಸಮೃದ್ಧಿ ಬರೋದಿಲ್ಲ ನಾವು ಹೇಳುವಂತಹ ಮೂರ್ತಿಯನ್ನು ಇಟ್ಟರೆ ಮಾತ್ರ ಸಮೃದ್ಧಿಯಾಗುತ್ತೆ ಕೆಲವೊಂದು ವಸ್ತುಗಳು ಮನೆಯಲ್ಲಿದ್ದರೆ ದರಿದ್ರ ಬರುತ್ತೆ ಕೆಲವೊಂದು ಮೂರ್ತಿಗಳು ಅಂದರೆ ವಿಗ್ರಹಗಳು ಮನೆಯಲ್ಲಿ ಇದ್ದರೆ ಅದೃಷ್ಟ ಕೂಡ ಬರುತ್ತೆ ಧನಲಾಭವಾಗುತ್ತೆ ಆದ್ದರಿಂದ ಪ್ರತಿಯೊಂದು ಮನೆಯಲ್ಲಿ ಕೂಡ ಲಕ್ಷ್ಮೀ ದೇವಿಯನ್ನು ಇಟ್ಟು ಪೂಜೆ ಮಾಡಬೇಕು ಹೌದು ಲಕ್ಷ್ಮೀ ದೇವಿ ಧನ ಸಂಪತ್ತು ಹಾಗೂ ಸೌಕರ್ಯಗಳನ್ನು ಕೊಡುತ್ತಾಳೆ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ವಾಸಿಸಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮೂರ್ತಿಯನ್ನು ಇಟ್ಟುಕೊಳ್ಳಬೇಕು ಯಾವ ಮನೆಯಲ್ಲಿ ಚಿನ್ನ ಅಥವಾ ಬೆಳ್ಳಿಯ ವಿಗ್ರಹ ಇದ್ದರೆ ಲಕ್ಷ್ಮೀ ದೇವಿಯದ್ದು ಸಣ್ಣ ವಿಗ್ರಹ ಇದ್ದರೂ ಕೂಡ ಆ ಮನೆಯಲ್ಲಿ ಕಷ್ಟಗಳು ಇರುವುದಿಲ್ಲ ಹಣದ ಸಮಸ್ಯೆಗಳು ಕೂಡ ಇರುವುದಿಲ್ಲ ಲಕ್ಷ್ಮೀ ದೇವಿಯ ಮೂರ್ತಿ ಹೇಗಿರಬೇಕೆಂದರೆ ಕಮಲದ ಮೇಲೆ ಕುಳಿತಿರುವಂತಹ ಮೂರ್ತಿ ಅಥವಾ ಮೂರ್ತಿ ಕೈಯಲ್ಲಿ ಕಳಶ ಅಥವಾ ಶಂಖ ಹಿಡಿದಿರುವಂತೆ ಇರಬೇಕು ಹೀಗೆ ಏನಾದರೂ ಇದ್ದರೆ ತುಂಬ ಒಳ್ಳೆಯದು ಲಕ್ಷ್ಮೀ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಆದರೆ ಕಮಲದ ಮೇಲೆ ಇರುವಂತಹ ಮೂರ್ತಿ ಮೂರ್ತಿ ಕೈಯಲ್ಲಿ ಧನ ಕಳಶ ಅಥವಾ ಶಂಖ ಹಿಡಿದಿರುವ ಮೂರ್ತಿ ಇದ್ದರೆ ಮನೆಗೆ ತುಂಬ ಒಳ್ಳೆಯದು ಅದೃಷ್ಟ ಬರುತ್ತೆ ಅಂತ ಗಮನಿಸಬಹುದು ಆ ಒಂದು ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿಟ್ಟು ನಿತ್ಯವೂ ಪೂಜೆ ಸಲ್ಲಿಸುತ್ತಾ ಹೋದಲ್ಲಿ ಬೆಳಿಗ್ಗೆ ಸಮಯ ಆಗಿರಬಹುದು ಅಥವಾ ಸಂಜೆ 6 ಗಂಟೆ ಸಮಯದಲ್ಲಿ ಆ ವಿಗ್ರಹಕ್ಕೆ ಪೂಜೆ ಸಲ್ಲಿಸುತ್ತಾ ಹೋದಲ್ಲಿ ಲಕ್ಷ್ಮೀದೇವಿ ಸದಾಕಾಲ ನಿಮ್ಮ ಮನೆಯಲ್ಲಿ ಇರುತ್ತಾಳೆ ನಿಮ್ಮ ಮನೆಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾಳೆ ನೀವು ಅಂದುಕೊಂಡ ಕೆಲಸಗಳು ಫಲಿಸುತ್ತೆ ದೇವಿ ನಿಮ್ಮನ್ನು ಕಾಪಾಡುತ್ತಾಳೆ ಅದರಿಂದ ಮನೆಯಲ್ಲಿ ನಾವು ಹೇಳಿರುವ ಈ ಒಂದು ಲಕ್ಷ್ಮೀ ವಿಗ್ರಹ ಇಟ್ಟು ಪೂಜೆ ಸಲ್ಲಿಸಿದರೆ ಮನೆಗೆ ಒಳ್ಳೆಯದಾಗುತ್ತೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ